ಸರ್, ಈಗ ನಿನ್ನೆ ಕಟೀಲ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ದೇವೇಗೌಡರಿಗೆ ಮೋಸ ಮಾಡಿ ಅವ್ರಿಗೆ ದ್ರೋಹ ಮಾಡಿ ಬಂದರು ಅಂತವ್ರು ನಂಬೇಡಿ ಅಂತ. ಅವ್ರು ಕಟೀಲ್ ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೆ ನಮಗೆ ಅರ್ಥವಾಗಲ್ವಲ್ಲ. ಕಟೀಲ್ ಅವ್ರ ಭಾಷೆ ಅವ್ರಿಗೂ ಅರ್ಥ ಆಗುತ್ತೋ ಇಲ್ಲ ಗೊತ್ತಿಲ್ಲ ಅವ್ರು ಮಾತನಾಡ್ತಕ್ಕಂಥ, ಅದರಿಂದ ಅದಕ್ಕೆ ಹೆಚ್ಚಿನ ಮಹತ್ವ ಕೂಡ ಬೇಕಾಗಿಲ್ಲ. ಸರ್, ಇಲ್ಲಿ ಧಾರವಾಡ ಜಿಲ್ಲೆ ಈಗ ನಾನಿನ್ನು ರಥಯಾತ್ರೆಯಲ್ಲಿ ಏನಿದ್ದೀನಿ, ಇನ್ನೊಂದು ಈಗ ಒಂದು 4-5 ದಿವಸ ಬಿಡುವಿದೆ. ಈ ಸಮಯದಲ್ಲಿ ಕೂತು ಚರ್ಚೆ ಮಾಡಿ ಎರಡನೇ ಹಂತದ ಪಟ್ಟಿ ಬಿಡುಗಡೆ ಮಾಡಲಿಕ್ಕೆ ತಯಾರು ಮಾಡಿ ಸರ್. ನಾಳೆ ಬಜೆಟ್ ಅಧಿವೇಶನ ಇದೆ, ಬಜೆಟ್ ಅಧಿವೇಶನ, ಈ ಬಜೆಟ್ಗೆ ಏನು ಹೆಚ್ಚಿನ ಮಹತ್ವ ಕೊಡಬೇಕಾಗಿಲ್ಲ. ಚುನಾವಣೆಗೆ ಹೋಗ್ತೀವಿ, ಇದು ಓನ್ಲಿ ವೋಟ್ ಆನ್ ಅಕೌಂಟ್ ಅಷ್ಟೇ. ಮುಂದೆ ಸರ್ಕಾರಗಳು ಯಾರು ರಚನೆ ಮಾಡಬೇಕು ಅನ್ನೋದು ಜನ ತೀರ್ಮಾನ ಮಾಡ್ತಾರೆ. ಮುಂದೆ ಈ BJP ಬಂದರೆ ಆಗ ಒಂದು ರೀತಿ ಇದಕ್ಕೆ ಕಮಿಟ್ಮೆಂಟ್ ಮಾಡಬೇಕಾಗತ್ತೆ. ಅವರು ಇವರೇನು ಇವತ್ತು ಘೋಷಣೆ ಮಾಡ್ತಾರೆ ಆ ಕಾರ್ಯಕ್ರಮಗಳು ಕಮಿಟ್ಮೆಂಟ್ ಮಾಡಲೇಬೇಕಾಗತ್ತೆ. BJP ಸರ್ಕಾರ ಬರದೇನೆ ಬೇರೆ ಸರ್ಕಾರಗಳು ಬಂದಾಗ ಅವರು ಅವ್ರದೇ ಆದಂಥ ಹೊಸ ಬಜೆಟ್ ಮಾಡ್ತಾರೆ. ಅದರಿಂದ ಇದಕ್ಕೇನು ಅಂಥ ಮಹತ್ವ ಕೊಡಬೇಕಾದ ಅನವಶ್ಯಕ ಅವಶ್ಯಕತೆ ಇಲ್ಲ.